ಹಾಯ್ ಫ್ರೆಂಡ್ಸ್, ಸೊ ಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ನಿನ್ನೆ ಹೇಳ್ದಂಗೆ ರೋಟಿ ಜೊತೆ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಹೆಂಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಿಕ್ಸ್ ವೆಜಿಟೇಬಲ್ ಕರಿ ರೋಟಿ, ಚಪಾತಿ, ನಾನ್, ಕುಲ್ಚ, ಪೂರಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ವೆಜಿಟೇಬಲ್ ಕರಿ ಹೆಂಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಳ್ಳಿ. ಒಂದು ಕಪ್ಪಷ್ಟು ದಪ್ಪದಾಗ ಹೆಚ್ಚಿರುವಂಥ ಈರುಳ್ಳಿ, ಒಂದು ಕಪ್ಪಷ್ಟು ಟೊಮ್ಯಾಟೊ. ಈರುಳ್ಳಿ ಮತ್ತು ಟೊಮ್ಯಾಟೊ ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಒಂದು 6 ಹಸಿಮೆಣಸಿನ್ಕಾಯಿ, ಒಂದು 10-12 ಬೆಳ್ಳುಳ್ಳಿ, ಒಂದು 1/2 ಇಂಚಷ್ಟು ಶುಂಠಿ ಕಟ್ ಮಾಡಿಟ್ಟಿದ್ದೀನಿ, ಒಂದು 2 ಹಿಡಿಯಷ್ಟು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಈಗ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ಸ್ವಲ್ಪ ಹುರ್ಕೋಬೇಕು. ಇದೆಲ್ಲ ಒಂದು ಸ್ವಲ್ಪ ಹುರಿದಾದ್ಮೇಲೆ ನೆನೆಸಿಟ್ಟಿರುವಂಥ 2 ಇಡಿ ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಗೋಡಂಬಿ ನೆನೆಸಿ ಹಾಕೋದ್ರಿಂದ ಕರಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು 3 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನಮಗೆ ಈ ಮಿಕ್ಸ್ ವೆಜಿಟೇಬಲ್ ಕರಿಗೆ ಬೇಕಾಗಿರುವಂಥ ಗ್ರೇವಿ ಈರುಳ್ಳಿ ಮತ್ತು ಟೊಮೊಟೊಯಿಂದನೇ ಬರೋದು. ನಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಕ್ವಾಂಟಿಟಿನ ನಾವು ಸರಿ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗೋವರೆಗೂ. ನೋಡಿ, ಈಗ ಇಷ್ಟಾದರೆ ಸಾಕು. ಸ್ಟೌವ್ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಒಂದು ಬಾಣಲಿಲಿ 4 ಟೇಬಲ್ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ 1/2, ಎಣ್ಣೆ 1/2 ಹಾಕ್ಕೋಬೋದು. 1 teaspoon ಜೀರಿಗೆ, 1.5 inch ಚಕ್ಕೆ, 4 ಮೊಗ್ಗು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಫ್ಲೇವರ್ ಬರ್ತಾ ಇದ್ದಂಗೆ 1/4 kg ಆಲೂಗಡ್ಡೆ ನೀರಿಂದ ತೆಗೆದು ತೊಳೆದು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದೊಂದಾಗೆ ಎಲ್ಲ ತರಕಾರಿಗಳನ್ನ ಹಾಕ್ಕೊತಾ ಹೋಗ್ತೀನಿ. ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಆದಮೇಲೆ 1/4 kg ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಬೀನ್ಸ್ ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಆದಮೇಲೆ 1/4 kg ಕ್ಯಾರೆಟು. ಎಲ್ಲ ವೆಜಿಟೇಬಲ್ಸ್ನು ಒಂದೇ ಥರ ಹೆಚ್ಕೊಂಡ್ರೆ ಕರಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ. ನಿಮಗೆ ತೋರಿಸ್ತಾ ಇರುವ ಕ್ವಾಂಟಿಟಿ ಒಂದು 8 ಜನಕ್ಕೆ ಬೆಳಗಿನ ತಿಂಡಿಗೆ ಸರ್ವ್ ಮಾಡ್ಬೋದು. ಇವಾಗ ಇದೆಲ್ಲ ಒಂಚೂರು ಚೆನ್ನಾಗಿ ಫ್ರೈ ಆಗಿದೆ. 1 ಕಪ್ಪಷ್ಟು ಗ್ರೀನ್ ಪೀಸ್ನ ಹಾಕ್ಕೊತೀನಿ. ಗ್ರೀನ್ ಪೀಸ್ ಬೇಗ ಬೇಯೋದ್ರಿಂದ ಲಾಸ್ಟಲ್ಲಿ ಹಾಕಿದ್ರೆ ಸಾಕು. ಇದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಇಷ್ಟಾದರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ತೀನಿ. ಎಲ್ಲ ವೆಜಿಟೇಬಲ್ಸು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಪೌಡರ್ಸ್ನ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ಗೆ ಉಪ್ಪೆಲ್ಲ ಅಂಟಿ ರುಚಿ ಚೆನ್ನಾಗಾಗುತ್ತೆ. 1 teaspoonಷ್ಟು ರೆಡ್ ಚಿಲ್ಲಿ ಪೌಡರ್, 1/2 teaspoon ಗರಂ ಮಸಾಲ, 1/2 teaspoon ಧನಿಯಾ ಪುಡಿ, 1/4 teaspoonಷ್ಟು ಕಸೂರಿ ಮೇಥಿ. ಇದೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಈ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಮೊದಲೇ ಫ್ರೈ ಮಾಡಿರೋದ್ರಿಂದ ಇವಾಗೇನು ಜಾಸ್ತಿ ಫ್ರೈ ಮಾಡೋಕ್ಕೇನು ಬೇಕಾಗಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋಬೇಕು. ನಾವು ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಕುದಿಸ್ಕೋಬೇಕು, ಯಾಕೆಂದರೆ ಎಲ್ಲ ತರಕಾರಿಗಳು ಇದರಲ್ಲಿ ಕುದ್ದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ.
ನಮಗೆ ತರಕಾರಿ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಜಾಸ್ತಿ ಬೇಯಿಸ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ನೋಡಿಕೊಂಡು ನಿಮ್ಗೆ ಇಷ್ಟಕ್ಕೆಂಗೆ ಬೇಕು ಹಂಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಮಿಕ್ಸ್ಡ್ ವೆಜಿಟೇಬಲ್ ಕರಿ ರೆಡಿ ಇದೆ. ನೋಡಿದ್ರಲ್ಲ ತುಂಬ ರುಚಿಯಾಗಿರುವಂಥ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಹೆಂಗೆ ಮಾಡೋದು ಅಂತ. ನೀವು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ಕರಿಗೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.